Masa todo más es que me llamamos todo más grupo y me 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 ಹೊಸದಾದ ಬೆಳಕನ್ನು ಈ ಒಂದು ದೀಪಾವಳಿಯಿಂದ ನಾವು ಆಶಿಸುತ್ತಾ ನಮ್ಮ ಈ ವರ್ಷದ ಎಲ್ಲ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿ ನಡೆಸಲಿ ನಡೆಯುವಂತಾಗಲಿ ಎನ್ನುವುದನ್ನು ಕೂಡ ನಾವು ಆಶಿಸುತ್ತಿದ್ದೇವೆ. ಜ್ಞಾನದ ಬೆಳಕು ನಮ್ಗೆಲ್ಲರಿಗೂ ಅಗತ್ಯವೇ. ಯಾಕಂತ ಹೇಳಿದ್ರೆ ಮನಸ್ಸಿಗೆ ಆವರಿಸಿದಂತ ಕತ್ತಲೆ ಅಂಧಕಾರವನ್ನು ಹೋಗಲಾಡಿಸುವಲ್ಲಿ ಜ್ಞಾನದ ಬೆಳಕು ಬಹಳ ಮುಖ್ಯವಾಗಿರುತ್ತದೆ. ಈ ಉದ್ಘಾಟನೆಯನ್ನು ಮಾಡಿದಂತ ನಮ್ಮದೇ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿದ್ದು ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಕೆಲಸ ಮಾಡಿದಂತ, ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಪಂಚಾಯತ್ನಲ್ಲಿ ಕೂಡ ಅವರು ಉತ್ತಮ ಸಾಧನೆ ಕೆಲಸ ಮಾಡಿದ್ರು. ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಕುರುನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾದಂತ ಶ್ರೀಮತಿ ಮಮತಾ ಗಟ್ಟಿಯವರು ಲಾಸ್ಟ್ ಟೈಮ್ ಈಗ ನಾನು ಬಹಳ ಹೇಳ್ತಾ ಇದ್ದೆ ಮೊನ್ನೆ, ನಿಜವಾಗಿ ನನಗೆ ಕೂಡ ಮನೆಯಲ್ಲಿ ನಾನು 45 ವರ್ಷದಲ್ಲಿ ಅಂಥದ್ದು ಅನುಭವಿಸ್ತಿಲ್ಲ. ನಮ್ಮ ಬೋರ್ವೆಲ್ ಸ್ವಲ್ಪ ನೀರು ಕಡಿಮೆ ಇತ್ತು, ನಿಜವಾಗಿ ನಾವು ಫಸ್ಟಿಗೆ ಪಂಪ್ ಆಗುದಿಲ್ಲ ಅಂತಿದ್ದೆ. ಆದರೆ ಪಂಪ್ ಹಾಕಿದ್ರಿಂದ ನಮಗೆ ಒಳ್ಳೆಯ ನೀರು ಸಿಕ್ಕಿತು. ಈ ಸಾರಿ ನೀರು ಕಮ್ಮಿ ಆಗ್ತದೆ, ಅದನ್ನು ಮಮತಾ ಗಟ್ಟಿಯವರು ನಮಗೆ ಕೊಡುಗೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನ ಎಲ್ಲ ಇಲ್ಲಿ ಕೂಡ ಟೈಲ್ಸ್ ಹಾಕುವಲ್ಲಿ ಕೂಡ ಮತ್ತೆ ಇದನ್ನು ನವೀಕರಣ ಮಾಡುವಲ್ಲಿ ಅಲಂಕಾರ ಮಾಡಲು ಕೂಡ ಅವರ ಪಾತ್ರ ಹಿರಿದಾಗಿದೆ. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳ ಉದ್ಘಾಟನಾ ಭಾಷೆ ಮಾಡಬೇಕು ನಾನು ಕೇಳ್ಕೊಳ್ತೇನೆ. ಅವನು ಹೇಗೆ ತೇಜಸ್ವಿ ಆಗಿದ್ದಾನ ಹಾಗೆ ಈ ಶಿಕ್ಷಣ ಸಂಸ್ಥೆ ಹೆಸರು ಕೂಡ ತೇಜಸ್ವಿಯಾಗಿ ಬೆಳೆಯಲಿ ಅಂತೇಳಿ ತಾವೆಲ್ಲ ಏನಿದ್ದೀರಿ ಫ್ರೆಂಡ್ಸ್, ನಾವು ಕೂಡ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಾಗ ಇವತ್ತು ಅತ್ಯುತ್ತಮ ವಿದ್ಯಾರ್ಥಿ ನಾಯಕ ತೇಜಸ್ ಆಗ್ಲಿಕ್ಕೂ ಸಾಧ್ಯ ಆಗ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಕಾಲೇಜ್ ವಿಭಾಗದಲ್ಲಿ ತೇಜಸ್ ಆಗಿದ್ರೆ ಹೈಸ್ಕೂಲ್ ವಿಭಾಗದಲ್ಲಿ ಪ್ರಣಾಮ್, ಎರಡು ಹೆಸರು ಕೂಡ ಅವರ ಹೆಸರಿನಂತೆ ಈ ಶಾಲೆ ಬೆಳಗ್ಲಿ ಅಂತೇಳಿ ನಾನು ಆ ದೇವರ ಹತ್ರ ಕೂಡ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗಾಗಿ ನಾವು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿದ್ದುಕೊಂಡು ಈ ಶಾಲೆಯ ಶಿಸ್ತು ಘನತೆ ಗೌರವವನ್ನ ಯಾವಾಗ್ಲೂ ಕೂಡ ಕಾಪಾಡಿಕೊಂಡು ಬಂದವರು. ನಾನು ನಿಮ್ಮ ಹತ್ರ ಕೂಡ ಕೇಳಿಕೊಳ್ಳುವುದಿಷ್ಟೇ ಸಹೋದರಿಯಾಗಿ, ನಮ್ಮ ಶಾಲೆ ಅಂತ ಹೇಳಿದ್ರೆ ಅದೊಂದು ದೇವಸ್ಥಾನ ದೇಗುಲ ಇದ್ದಾಗೆ, ಈಗ ಚರ್ಚ್ ಮಂದಿರ ಮಸೀದಿ ಅಂತ ನಾವು ಎಷ್ಟು ಪೂಜಿಸ್ತೇವೋ ಅದಕ್ಕಿಂತಲೂ ಕೂಡ ಮಿಗಿಲಾಗಿ ನಾವು ನಮ್ಮ ವಿದ್ಯಾಸಂಸ್ಥೆಗೆ ಗೌರವವನ್ನ ಕೊಡ್ಬೇಕಾಗ್ತದೆ. ಆ ನೆಲೆಯಲ್ಲಿ ತಾವಿವತ್ತು ಒಂದು ಸತ್ಪ್ರಜೆ ಆಗ್ಬೇಕಿದ್ರೆ, ಪರಿಪೂರ್ಣ ಒಬ್ಬ ವ್ಯಕ್ತಿ ಅಂತ ಆಗ್ಬೇಕಿದ್ರೆ ನಮ್ಗೆ ಶಿಕ್ಷಣ ಅತಿ ಅಗತ್ಯ. ಅಂತಹ ನೆಲೆಯಲ್ಲಿ ಇವತ್ತು ಅತ್ಯುತ್ತಮವಾದಂತ ಶಿಕ್ಷಕ ಬಂಧುಗಳು, ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರೂ ಕೂಡ ಆಡಳಿತ ಮಂಡಳಿ ಈ ಶಾಲೆಯಲ್ಲಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಇವತ್ತು ರಾಜ್ಯದಲ್ಲೇ 1,500 ಮಕ್ಕಳಿಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದೆ ಅಂತೆ. ಒಂದು ಸರ್ಕಾರಿ ಶಾಲೆ ಇದ್ರೆ ಅದು ನಮ್ಮ ಮುಡಿಪ್ಪು ಜೂನಿಯರ್ ಕಾಲೇಜ್ ಹೈಸ್ಕೂಲ್ ವಿಭಾಗ ಅಂತೇಳಿ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆ ಆಗದಾಗೆ ಅದನ್ನು ಕಾಪಾಡಿಕೊಳ್ಳುವವರು ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಇವತ್ತು ಸರ್ಕಾರದಿಂದ ಸಿಗ್ತದೆ, ನಿಮಗೆ ಕೂಡ ಸವಲತ್ತುಗಳು ಸಿಗ್ತದೆ. ಆದರೆ ನಮ್ಮ ಶಾಲೆಗೆ ಎಲ್ಲ ರೀತಿಯಲ್ಲಿ ಕೂಡ ಶಿಕ್ಷಣ ರಂಗದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಶಾಲೆಯ ಅಭಿವೃದ್ಧಿಯಲ್ಲಿ ಹೆಸರಿನಲ್ಲಿ ನಿಮ್ಮ ಎಲ್ಲ ಪ್ರಗತಿಯಲ್ಲಿ ನಾನು ಹೇಳೋದು ವಿದ್ಯಾರ್ಥಿಗಳ ಹತ್ರ, ನಿಮ್ಮ ವೈಯಕ್ತಿಕ ಪ್ರಗತಿಯಲ್ಲಿ ಕೂಡ ಯಾವುದೇ ರೀತಿಯ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ನಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಬರಬಾರ್ದು. ಕಷ್ಟ ನಮಗೆ ಯಾವಾಗಲಿರ್ತದೆ ನಾನು ಹೇಳುದಿಷ್ಟೇ, ಮನೆಯಲ್ಲಿ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ಬೋದು, ನಮಗೆ ಸ್ವಲ್ಪ ಬಡತನ ಇರ್ಬೋದು, ಆದರೆ ನಾವು ಕಲಿಯುವಂಥ ವಿದ್ಯೆಗೆ ಬಡತನ ಯಾವತ್ತೂ ಇಲ್ಲ. ನಿಮಗೆ ಶಿಕ್ಷಕರು ಒಂದೇ ರೀತಿ ಕ್ಲಾಸ್ ಮಾಡ್ತಾರೆ, ಎಲ್ಲವನ್ನೂ ಕೂಡ ಕೊಡ್ತಾರೆ. ಶ್ರೀಮಂತ ಮಕ್ಕಳು, ಬಡವ ಮಕ್ಕಳು, ಸರ್ಕಾರದ ಯೋಜನೆ ಕೂಡ ಹಾಗೆ, ಅವರಿಗೆ ಬೇರೆ ಇವರಿಗೆ ಬೇರೆ, ಇಲ್ಲಿ ಒಂದೇ ರೀತಿಯ ಶಿಕ್ಷಣ ಎಲ್ಲ ರೀತಿಯ ಯೋಜನೆಗಳು ನಿಮಗೆ ಸಿಗ್ತದೆ. ಆದರೆ ಬಡತನವನ್ನು ಕೂಡ, ನಮಗೆ ಬಡತನ ಇದೆ, ನಮಗೆ ಕಲೀಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥ ಒಂದು ಜಾಯಮಾನ ಕೂಡ ನಿಮ್ಮಲ್ಲಿ ಬೆಳೆಸದೆ ತಾವು ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ಬಹುಶಃ ಇವತ್ತು ಈ ನಮ್ಮ ಶಿಕ್ಷಣ ಸಂಸ್ಥೆಯ ಹೆಸರನ್ನು ಉಳಿಸಿ ಬೆಳೆಸುವವರು ಆಗಿದ್ದೀರಿ. ಆ ದೇವರ ದಯದಿಂದ ಇಷ್ಟರವರೆಗೆ ನೀವೆಲ್ಲವನ್ನು ಕೂಡ ಕಾಪಾಡಿಕೊಂಡು ಬಂದಿದ್ದೀರಿ ಅಂತ ನಾನು ಹೇಳಿಕೊಳ್ಳುತ್ತಾ, ನಿಮ್ಮ ಸಹೋದರಿಯಾಗಿ ಈ ಶಿಕ್ಷಣ ಸಂಸ್ಥೆಗೆ ನಮ್ಮ ಸಹಕಾರ ಸದಾ ಇದೆ. ಇವತ್ತು ವಿದ್ಯಾರ್ಥಿ ಸಂಘಟನೆಯ ಉದ್ಘಾಟನೆಯಲ್ಲಿ ಕೂಡ ತಾವೇನಿವತ್ತು ಅಧ್ಯಕ್ಷರಾಗಿದ್ದೀರಿ, ಹೈಸ್ಕೂಲ್ ವಿಭಾಗದ ಅಧ್ಯಕ್ಷರಾಗಿದ್ದೀರಿ, ಕೆಲವು ಪದಾಧಿಕಾರಿಗಳು ಕೂಡ ತಾವು ಆಗಿದ್ದೀರಿ. ತಮಗೆ ಏನು ಕಾರ್ಯವ್ಯಾಪ್ತಿಯನ್ನು ಶಿಕ್ಷಕರು ನೀಡ್ತಾರೆ ಅದನ್ನು ಮಾಡುವ ಮುಖಾಂತರ ನೀವು ಮಾದರಿ ಆಗಬೇಕು. ನಾನು ಹೇಳುದಿಷ್ಟೇ, ಒಬ್ಬರಿಗೆ ನಾವು ಮಾದರಿಯಾದಾಗ
ನಿಮ್ಮಿಂದ ಏನಾದರೂ ಕೂಡ ಇನ್ನೊಬ್ರು ಕಲಿತಾರೆ, ಅವಳಾಗಿ ನಾನಾಗಬೇಕು, ಅವನಾಗಿ ನಾನಾಗಬೇಕೆನ್ನುವಂತಹ ಭಾವನೆ ನಿಮ್ಮಲ್ಲಿ ಒಳ್ಳೆಯತನವನ್ನು ಗುರುತಿಸ್ತದೆ. ನಿಮ್ಮಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಒಗ್ಗಟ್ಟು, ಸಹೋದರ ಸಹೋದರಿ ಭಾವನೆ ನಿಮ್ಮಲ್ಲಿ ಎಂದೇ ಕೂಡ ಇರಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿ, ನೀ ಒಂದು ಸಂಸ್ಥೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ಒಂದೇ ಬೇರೆ ಬೇರೆ ಮನೆಯಿಂದ ಬೇರೆ ಬೇರೆ ತಾಯಿಯ ಮಕ್ಕಳಾಗಿರ್ಬೋದು, ಆದರೆ ನೀವು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು, ಭಾರತಾಂಬೆಯ ಮಕ್ಕಳು ಎನ್ನುವಂತಹ ಭಾವನೆ ನಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀವು ಅತ್ಯುತ್ತಮ ಸತ್ಪ್ರಜೆಗಳಾಗಲಿಕ್ಕೆ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ತಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ ಅಂತ ಕೂಡ ಹೇಳಿಕೊಂಡು ಶುಭ ಹಾರೈಸಿ, ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಸರಫರಾಜ್ ಎಂಬ ನಾನು, ವಿವೇಕ್ ಎಂಬ ನಾನು, ಅಶ್ವಿತ್ ಎಂಬ ನಾನು, ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿ ಸಂಪುಟದ ವಿದ್ಯಾರ್ಥಿ ನಾಯಕನಾಗಿ, ವಿದ್ಯಾರ್ಥಿ ಉಪನಾಯಕನಾಗಿ, ಸ್ವಚ್ಛತಾ ಕಾರ್ಯದರ್ಶಿಯಾಗಿ, ಕ್ರೀಡಾ ಕಾರ್ಯದರ್ಶಿಯಾಗಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ, ವಿದ್ಯಾರ್ಥಿ ಉಪನಾಯಕಿಯಾಗಿ, ಕ್ರೀಡಾ ಕಾರ್ಯದರ್ಶಿಯಾಗಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ, ಈ ಮೂಲಕ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತೇನೆ, ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತ್ರಿಕರಣ ಶುದ್ಧಿಯಲ್ಲಿ ಶ್ರಮಿಸುತ್ತೇನೆ, ಸಂಸ್ಥೆಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ, ಸಂಸ್ಥೆಯ ಘನತೆಯನ್ನು ಕಾಪಾಡುತ್ತೇನೆ, ಈ ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಕಂಕಣಬದ್ಧನಾಗಿದ್ದೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸ್ಟಾರ್ಟ್. ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿ ಸಂಪುಟದ ಈ ಮೂಲಕ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತೇವೆ, ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತ್ರಿಕರಣ ಶುದ್ಧಿಯಲ್ಲಿ ಶ್ರಮಿಸುತ್ತೇನೆ, ಸಂಸ್ಥೆಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ, ಸಂಸ್ಥೆಯ ಘನತೆಯನ್ನು ಕಾಪಾಡುತ್ತೇನೆ, ಈ ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಕಂಕಣಬದ್ಧನಾಗಿದ್ದೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸಾಕ್ಷಿ ಎಂಬ ನಾನು, ಹರ್ಷಿತ ಡಿಸೋಜ ಎಂಬ ನಾನು, ಪ್ರೀಮಾ ಡಿಸೋಜ ಎಂಬ ನಾನು, ಅಬ್ದುಲ್ ರಶೀದ್ ಎಂಬ ನಾನು, ಲಕ್ಷನ್ ಎಂಬ ನಾನು, ಹಕೀಮ್ ಎಂಬ ನಾನು, ಸುಶಾಂತ್ ಎಂಬ ನಾನು, ಅನಿಸ್ ಎಂಬ ನಾನು, ಮೊಹಮ್ಮದ್ ಅಫ್ರೀದ್ ಎಂಬ ನಾನು. ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿ ಸಂಪುಟದ ಶಾಲಾ ನಾಯಕನಾಗಿ, ಶಾಲಾ ಉಪನಾಯಕಿಯಾಗಿ, ವಿರೋಧ ಪಕ್ಷದ ನಾಯಕಿಯಾಗಿ, ಸಭಾಧ್ಯಕ್ಷರ, ಸಾಂಸ್ಕೃತಿಕ ಮಂತ್ರಿಯ, ಶಿಸ್ತಿನ ಮಂತ್ರಿಯ, ವಾರ್ತಾ ಮಂತ್ರಿಯ, ಕೃಷಿ ಮಂತ್ರಿಯ, ಶಿಕ್ಷಣ ಮಂತ್ರಿಯ, ಆರೋಗ್ಯ ಮಂತ್ರಿಯ, ಸ್ವಚ್ಛತಾ ಮಂತ್ರಿಯ, ಕ್ರೀಡಾ ಮಂತ್ರಿಯ, ಆಹಾರ ಮಂತ್ರಿಯ, ರಕ್ಷಣಾ ಮಂತ್ರಿಯ. ಈ ಮೂಲಕ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತೇನೆ, ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತ್ರಿಕರಣ ಶುದ್ಧಿಯಲ್ಲಿ ಶ್ರಮಿಸುತ್ತೇನೆ, ಸಂಸ್ಥೆಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ, ಸಂಸ್ಥೆಯ ಘನತೆಯನ್ನು ಕಾಪಾಡುತ್ತೇನೆ ಮತ್ತು ಈ ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಕಂಕಣಬದ್ಧನಾಗಿದ್ದೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಇಂದಿನ ಈ ವಿದ್ಯಾರ್ಥಿಯ ಸಂಘದ ವಾರ್ಷಿಕ ಸಮ್ಮೇಳನದ
ಪ್ರಾರಂಭೋತ್ಸವ. ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಶುಭಾಶಯಗಳನ್ನು ಕೋರ್ತೇನೆ. ನನ್ನ ಮಾತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು, ಇದರ ಪಿ ಯು ವಿಭಾಗ ಮತ್ತು ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಹಿರಿಯರು, ತಾಲೂಕು ಪಂಚಾಯತಿನ ಅಧ್ಯಕ್ಷರು, ಪಿ ಯು ವಿಭಾಗದ ಕಾರ್ಯಾಧ್ಯಕ್ಷರು, ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವಂಥ ಸನ್ಮಾನ್ಯ ಚಂದ್ರಸಾರ್ ಕರ್ಕೇರವರೇ, ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಸದಸ್ಯರು, ಈ ಶಾಲೆಯ ಹಳೆ ವಿದ್ಯಾರ್ಥಿನಿಯು ಆಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಅಮತ ಗಟ್ಟಿಯವರೇ, ಕುರ್ನಾಡು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಪದವಿ ಕಾಲೇಜಿನ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಶಾಂತ್ ಕಾಜವರವರೇ, ಈ ಸಂಸ್ಥೆಯ ಕೊಂಡಿ 60 ವರ್ಷಗಳ ಹಿಂದೆ ಈ ಸಂಸ್ಥೆ ಸ್ಥಾಪನೆಯಾದಾಗ ಅದರೊಟ್ಟಿಗೆ ತನ್ನನ್ನು ತೊಡಗಿಸಿಕೊಂಡಂಥ ಹಿರಿಯರು ಅಂತ ಸನ್ಮಾನ್ಯ ಕೊಲ್ಲರ ಮಜಲು ಶಂಕರ ಭಟ್ರವರೇ, ಈ ಶಾಲೆಯ ಪಿ ಯು ವಿಭಾಗದ ಎಸ್ ಡಿ ಎಂ ಸಿಯ ಸದಸ್ಯರಾದ ಸುಪಿ ಕುಂಜಿಯವರೇ, ಕೆ ಎಚ್ ಮೊಹಮ್ಮದ್ರವರೇ, ಹಿರಿಯರಾದ ಪದ್ಮನಾಭ ನಾರಿಂಗಾಂಡವರೇ, ಎಸ್ ಡಿ ಎಂ ಸಿಯ ಸದಸ್ಯರಾದ ಜಗದೀಶ್ ಬಲಾಯಿಯವರೇ, ಅಂದುಕುಂಜಿಯವರೇ, ಪ್ರಾಂಶುಪಾಲರಾದ ರಾಘವೇಂದ್ರ ರಾವ್ ಅವರೇ, ಉಪಪ್ರಾಂಶುಪಾಲರಾದ ಶ್ರೀಮತಿ ಪ್ರೇಮ್ ಪ್ರಭಾರ್ ಅವರೇ, ಸಾತ್ವಿಕ ಸಮಾಜದ ನಿರ್ಮಾತೃಗಳಾದಂಥ ಗೌರವಾನ್ವಿತ ಎಲ್ಲ ಶಿಕ್ಷಕ ಬಂಧುಗಳೇ, ಮತ್ತು ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಂಥ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, 60 ವರ್ಷಗಳ ಚರಿತ್ರೆ ಇರುವಂಥ ಈ ಸಂಸ್ಥೆಯ ವಿದ್ಯಾರ್ಥಿ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ, ನಮ್ಮ ನೆಚ್ಚಿನ ಸಚಿವರು ನಮ್ಮೆಲ್ಲರ ಕರ್ತವ್ಯದ ಹಿಂದಿನ ಚಾಲಕ ಶಕ್ತಿಯಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕಿತ್ತು, ಹೆಚ್ಚಿನ ಅಂಶ ಅವರು ಬರ್ಬೋದಂತ ಆಶಿಸ್ತಾ ಇದ್ದೇನೆ. ಏನೇ ಆಗಲಿ 2019-20 ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನೀವು ಪ್ರತಿಜ್ಞೆಯಿಂದ ಸ್ವೀಕರಿಸಿದ್ದೀರಿ. ಆ ಪ್ರತಿಜ್ಞೆಯಲ್ಲಿ ಕೆಲವೊಂದು ವಿಷಯಗಳನ್ನು ಎತ್ತಿ ಹಿಡಿದಿದ್ದೀರಿ. ಪ್ರಮುಖವಾಗಿ ಈ ಶಾಲೆಯ ಈ ಸಂಸ್ಥೆಯ ಘನತೆ ಗೌರವವನ್ನು ಕಾಪಾಡ್ತೇವೆಂದೇಳಿ ಕೈಯನ್ನು ಮುಂದಿಟ್ಟು ಎಲ್ಲರನ್ನ ಸಾಕ್ಷಿಯಾಗಿ ಮಾಡಿಕೊಂಡು ನೀವು ಪ್ರತಿಜ್ಞೆಯನ್ನು ಕೈಗೊಂಡಿದ್ದೀರಿ. ಈ ಶಾಲೆ ಈ ಸಂಸ್ಥೆ ಎಂಬುದು ಒಂದು ಜಡವಸ್ತು, ಈ ಕಟ್ಟಡ ಜಡವಸ್ತು. ಈ ಜಡವಸ್ತಿನ ಘನತೆಯನ್ನ ಎತ್ತಿಹಿಡಿಬೇಕಾದ್ದು ಜೀವಂತ ವ್ಯಕ್ತಿಗಳು ನಾವು. ಆದ್ದರಿಂದ ಶಾಲೆಯ ಘನತೆಯನ್ನು ಎತ್ತಿ ಹಿಡಿಯುವುದೆಂದರೆ ನಾವು ಪ್ರತಿಯೊಬ್ಬರೂ ನಮ್ಮ ಘನತೆಯನ್ನು ಎತ್ತಿ ಹಿಡಿಯುವುದಾಗಿದೆ. ನಿಮ್ಮ ಪ್ರತಿನಿಧಿಗಳಾಗಿ ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಅವರು ಕೇವಲ ಅವರು ಮಾತ್ರ ಅಲ್ಲ, ಈ ಶಾಲೆಯಲ್ಲಿ ಕಲಿಯುತ್ತಿರುವ ಪ್ರತಿಯೊಬ್ಬರೂ ಈ ಪ್ರತಿಜ್ಞಾವಿಧಿಯ ಭಾಗಿಗಳಾಗಿದ್ದೀರಿ. ನೀವು ಅವರು ಹೇಳಿದ ಒಂದೊಂದು ಮಾತು ಕೂಡ, ಆ ಪ್ರತಿಜ್ಞೆ ಒಂದೊಂದು ಶಬ್ದ ಕೂಡ, ವಾಕ್ಯ ಕೂಡ ಅದು ನಿಮಗೆಲ್ಲರಿಗೂ ಅನ್ವಯಿಸ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಘನತೆ ಗೌರವದಿಂದ ಈ ಶಾಲೆಯ, ನೀವೆಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಈ ಶಾಲೆಯ ಘನತೆ ಗೌರವವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಕಳೆದ 20 ವರ್ಷಗಳಿಂದ ಈ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯನಾಗಿ ಕೆಲಸ ಮಾಡ್ತಾ ಬಂದವ. ಕಳೆದ 3 ವರ್ಷದಿಂದ ಹೈಸ್ಕೂಲ್ ವಿಭಾಗದ ಅಧ್ಯಕ್ಷನಾಗಿದ್ದೆ. ಭಾಳಷ್ಟು ಮಂದಿ ಅಧ್ಯಾಪಕರು ಇಲ್ಲಿ ಕೆಲಸ ಮಾಡಿದ್ದಾರೆ. ಈ ಶಾಲೆಯ ಗೌರವವನ್ನು ಕಾಪಾಡುವುದಕ್ಕಾಗಿ ಭಾಳಷ್ಟು ಶ್ರಮಿಸಿದ್ದಾರೆ. ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿದಂಥ ಭಾಳಷ್ಟು ಹಿರಿಯರು ಈಗ ನಿವೃತ್ತರಾಗಿ ಇದ್ದಾರೆ, ಕೆಲವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. 60 ವರ್ಷಗಳ ಈ ಸಾರ್ಥಕ ಬದುಕಿನಲ್ಲಿ ಈ ಶಾಲೆ ಯಾವತ್ತೂ ಘನತೆ ಗೌರವವನ್ನು ಉಳಿಸಿಕೊಂಡಿದೆ. ಮಮತಾ ಗಟ್ಟಿಯವರು ಹೇಳಿದಂತೆ ನೀವು ಮುಂದಿನ
ಭಾವಿ ಜನಾಂಗದ ರೂವಾರಿಗಳು ನೀವು. ಭವ್ಯ ಭಾರತವನ್ನ ಕಟ್ಟಬಲ್ಲಂತ ಶಕ್ತಿಯುಳ್ಳ ಯುವ ಚೇತನ ನೀವು. ಆ ಭಾರತ ನಿರ್ಮಾಣದ ಕೆಲಸವನ್ನ ನೀವು ಇಲ್ಲಿಂದ ಪ್ರಾರಂಭಿಸಬೇಕು. ಸಾವಿರ ಹೆಜ್ಜೆಗಳ ಒಂದು ಪ್ರಯಾಣವಾದರೂ, ಸಾವಿರ ಮೈಲುಗಳ ಒಂದು ಪ್ರಯಾಣವಾದರೂ ಅದು ಒಂದು ಹೆಜ್ಜೆಯಿಂದ ಪ್ರಾರಂಭ ಆಗ್ತದೆ. ಒಂದು ಹೆಜ್ಜೆಯನ್ನು ಇಡುವ ಮೂಲಕ ನಾವು ಸಾವಿರ ಮೈಲುಗಳ ಪ್ರಯಾಣವನ್ನು ಪ್ರಾರಂಭಿಸ್ತೇವೆ. ಹಾಗೆಯೇ ನಮ್ಮ ಇಡೀ ಭಾರತವನ್ನು ಕಟ್ಟುವಂಥ ಭಾರತ ನಿರ್ಮಾಣ ಮಾಡುವಂಥ ಕೆಲಸವನ್ನು ಇಲ್ಲಿಂದ ನಾವು ಪ್ರಾರಂಭಿಸಬೇಕು. ಈ ಪಾರಂಪರಿಕ ಕಟ್ಟಡದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂಥ ನಾವು, ಈ ಕಟ್ಟಡವೇ ಒಂದು ಚಂದ. ಮುಡಿಪು ಶಾಲೆ, ಮುಡಿಪು ಕಾಲೇಜ್ ಅಂತ ಹೇಳುವಾಗ ನಮ್ಮ ಮನಪಟಲದಲ್ಲಿ ಈ ಒಂದು ಕಟ್ಟಡ ರೂಪುಗೊಳ್ಳುತ್ತದೆ. ಆದ್ದರಿಂದ ಇದರ ಗೌರವವನ್ನು ಕಾಪಾಡುವಂಥ ಕೆಲಸ ನಾವು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ನಾನು ಕೂಡ ಕೆಲವು ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿಯಾಗಿ ನನ್ನ ಹೈಸ್ಕೂಲ್ನ ವಿದ್ಯಾರ್ಥಿ ಜೀವನವನ್ನು ಕಳೆದವ. ಬಹಳಷ್ಟು ಮೇಧಾವಿಗಳು, ಬಹಳಷ್ಟು ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥ ಅಧ್ಯಾಪಕರಿಂದ ನಾವು ಪಾಠವನ್ನು ಕಲಿತವರು. ಈಗ ಇಲ್ಲಿರುವಂಥ ಅಧ್ಯಾಪಕರು, ಶಿಕ್ಷಕರು ಕೂಡ ಬಹಳ ಹಿರಿಮೆ ಗರಿಮೆ ಉಳ್ಳವರು. ನಾನು ಪ್ರತಿದಿನ ನೋಡ್ತಾ ಇದ್ದೇನೆ, ಬಹಳಷ್ಟು ಜನರೊಟ್ಟಿಗೆ ನಾನು ಮುಖದ ಯಾವತ್ತೂ ಮಾತನಾಡ್ತಾ ಇದ್ದೇನೆ. ಅವರೆಲ್ಲರಿಗೆ ಇರುವಂಥ ಕಾಳಜಿ, ನೀವು ವಿದ್ಯಾವಂತರಾಗಿ ಯೋಗ್ಯ ನಾಗರಿಕರಾಗಿ ಈ ಸಮಾಜಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಬೇಕೆಂಬ ಕಾಳಜಿ ಮಾತ್ರ ಅವರಿಗಿದೆ. ಅವರು ಅವರ ಹೊಟ್ಟೆಪಾಡಿಗೆ ಈ ದುಡಿಮೆಯನ್ನು ಆರಿಸಿಕೊಡಿರ್ಬೋದು. ಆದರೆ ಇವತ್ತು ಕೇವಲ ಹೊಟ್ಟೆಪಾಡಿನ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಸುಮಾರು ಒಂದೂವರೆ ಸಾವಿರ ಇರುವಂಥ ಹಿರಿಯ ವಿದ್ಯಾರ್ಥಿಯರ ಭವಿಷ್ಯವನ್ನು ರೂಪಿಸುವಂಥ ರೂವಾರಿಗಳವರಾಗಿದ್ದಾರೆ. ಆದ್ದರಿಂದ ಯಾವತ್ತೂ ಕೂಡ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಶಿಸ್ತು ಎಂಬುದು ನಾನು ನಿಮ್ಮನ್ನು ಒಂದು ಗೂಡಿನಲ್ಲಿ ಇಟ್ಟುಕೊಂಡು ನೀವು ಬದುಕಬೇಕಂತ, ಅದು ಪಂಜರದ ಗಿಣಿಯಾಗಿ ಬದುಕಬೇಕಂತ ಹೇಳ್ತಾ ಇಲ್ಲ. ಶಿಸ್ತು ಅಂದರೆ ಆ ಮಿಲಿಟ್ರಿ ಶಿಸ್ತನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ ವಯೋ ಸಹಜ ಗುಣಕ್ಕೆ ಅನುಗುಣವಾಗಿ ನೀವು ಕುಣಿದಾಡ್ಬೋದು, ಸಂತೋಷ ಪಡ್ಬೋದು. ಆದರೆ ಶಿಸ್ತು ಅಂದರೆ ಶಾಲೆಯಲ್ಲಿ ಗುರುಗಳನ್ನು ಅನುಸರಿಸುವುದು, ಮತ್ತು ಅವರ ಮಾತನ್ನು ಕೇಳುವುದು, ಮತ್ತು ಮನೆಯಲ್ಲಿ ನಮ್ಮ ತಂದೆ ತಾಯಿಗಳ ಮಾತನ್ನು ಯಥಾವತ್ತಾಗಿ ಕೇಳುವುದು, ಇದು ಶಿಸ್ತು. ಅದರ ಹೊರತುಪಡಿಸಿ ಮಿಲಿಟ್ರಿ ಶಿಸ್ತನ್ನು ನಾನು ನಿಮ್ಮ ಮೇಲೆ ಹೇಳ್ತಾ ಇಲ್ಲ. ಈ ಶಿಸ್ತನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ತಂದೆ ತಾಯಿಯರ ಮಾತನ್ನು ಕೇಳಿ, ಇಲ್ಲಿಗೆ ಬರುವಾಗ ನಮ್ಮ ಅಧ್ಯಾಪಕರ ಗುರುಗಳ ಮಾತನ್ನು ಕೇಳಿ ನಾವು ಯಥಾವತ್ತಾಗಿ ನಡೆದುಕೊಂಡ್ರೆ ಅದೇ ದೊಡ್ಡ ಸಾಧನೆ. ಪ್ರತಿಭೆ ಪ್ರತಿಯೊಬ್ಬರಲ್ಲಿ ವಿಭಿನ್ನವಾಗಿರ್ತದೆ. ಬಹಳಷ್ಟು ಹುಷಾರಿರುವಂಥ, ಬಹಳಷ್ಟು ಬುದ್ಧಿವಂತ ಮಕ್ಕಳಿದ್ದಾರೆ. ಕೆಲವರಿಗೆ ಸ್ವಲ್ಪ ಕಮ್ಮಿ ಅವರ ತೆಗಳುವಂಥ ಸಾಮರ್ಥ್ಯ, ಇದನ್ನು ಜ್ಞಾನವನ್ನು ಹಾಗಿರೋ ಎಲ್ಲರೂ ಒಂದೇ ರೀತಿಯ ಪ್ರತಿಭೆ ಇರುವುದಿಲ್ಲ. ಆದರೆ ಒಂದೇ ರೀತಿಯ ಗುಣಗಳನ್ನು ಮಾತ್ರ ಅಳವಡಿಸಿಕೊಳ್ಬೇಕು ನಾವು. ಪ್ರತಿಭಾವಂತ ವಿದ್ಯಾರ್ಥಿ ಆಗಲಿ, ಸಾಮಾನ್ಯ ವಿದ್ಯಾರ್ಥಿ ಆಗಲಿ, ಆತ ಈ ಶಾಲೆಯ ಚೌಕಟ್ಟಿನೊಳಗೆ ಈ ಶಿಸ್ತಿಗೆ ಅನುಗುಣವಾಗಿ ನಡ್ಕೊಳ್ಬೇಕು. ನಿಮ್ಮ ವಯೋಸಹಜ ಗುಣಕ್ಕಾಗಿ ನೀವು ನಡ್ಕೊಳ್ಬೇಕು. ದೊಡ್ಡವರು ಮಕ್ಕಳಂತೆ ಆಡಬಾರದು, ಮಕ್ಕಳು ದೊಡ್ಡವರಂತೆ ಪ್ರವರ್ತಿಸಬಾರದು. ಇದು ಏನಾಗಿ ಹಿಂದೇನಾಗಿದೋ ಅದನ್ನೆಲ್ಲ ಬಿಟ್ಟು ನಾವು ಹೊಸದ ರೂಪದಲ್ಲಿ, ಹೊಸ ರೀತಿಯಲ್ಲಿ ಚಿಂತಿಸಬೇಕು. ಯಾಕೆಂದರೆ ಕಳೆದ 33 ವರ್ಷಗಳಲ್ಲಿ ಇಲ್ಲಿ ಅಧ್ಯಾಪನ ವೃತ್ತಿಯನ್ನು ಕೈಗೊಂಡಿದ್ದಂಥ ಪಲ್ಲಕ್ಕಿ ಬಸವರಾಜ ಪಲ್ಲಕ್ಕಿ ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಪಿ ವಿಭಾಗದ ಪ್ರಾಂಶುಪಾಲರಾಗಿದ್ದಂಥ ಅಶ್ಫಾಕ್ ಅಹಮದ್ ಮೇಗೇರಿ ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ಈಗ ಹೊಸಬರ ಕೈಗೆ ಈ ಶಾಲೆ ಆಡಳಿತ ಬಂದಿದೆ. ಹೊಸ ಚಿಂತನೆ, ಹೊಸ ಆಸಕ್ತಿ, ಹೊಸ ರೀತಿಯ ವಿಷಯಗಳನ್ನು ಅಳವಡಿಸಿಕೊಂಡಂಥ ಇಬ್ಬರು ಹಿರಿಯರು ಈ ಶಾಲೆಯ ಈ ಸಂಸ್ಥೆಯ ನೇತೃತ್ವ ವಹಿಸಿಕೊಂಡಿದ್ದಾರೆ. ಹಾಗಿರುವಾಗ ಯಾವುದಕ್ಕೂ ಚ್ಯುತಿ ಬಾರದಂತೆ, ಅದು ಫಲಿತಾಂಶದಲ್ಲಾಗಲಿ, ಅಥವಾ ಕ್ರೀಡಾ ಸಾಮರ್ಥ್ಯದಲ್ಲಾಗಲಿ, ಅಥವಾ ನಿಮ್ಮ ವೈಯಕ್ತಿಕ ಪ್ರತಿಭೆಯಲ್ಲಿ, ಯಾವುದರಲ್ಲೂ ಚ್ಯುತಿ ಬರದಂತೆ ಈ ಹಿಂದೆ ಯಾವ ರೀತಿ ನಾವು ನಡ್ಕೊಂಡಿದ್ದೇವೋ ಅದನ್ನು ನಡೆಯಿಕೊಳ್ಳಿಕ್ಕೆ ನಾವು ಪ್ರಯತ್ನಿಸಬೇಕು. ಯಾಕಂದರೆ ಕೇವಲ ಒಂದು ಕಾಟಾಚಾರಕ್ಕಾಗಿ ವಿದ್ಯಾಸಂಘದ ಉದ್ಘಾಟನೆ ಅಲ್ಲ, ಸಂಪೂರ್ಣವಾಗಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಬೇಕು ಈ ಶಾಲೆಯ ಏಳಿಗೆಗಾಗಿ. ತನ್ಮೂಲಕ ಈ ಸಮಾಜದ, ಈ ದೇಶದ ಅಭಿವೃದ್ಧಿಗೆ ನಾವು ಕಾಣಿಕೆಯನ್ನು ಕೊಡಬೇಕಾಗಿ. ನಮ್ಮ ಮೇಡಮ್ರವರು ಹೇಳಿದರು ಸ್ವಚ್ಛತೆಯನ್ನು ಬಗ್ಗೆ, ಸ್ವಚ್ಛತೆಯನ್ನು ನಾವು ಅದು ನಮ್ಮ ಜೀವನದ ಕರ್ತವ್ಯ ಅಂತ ನಾವು ಪ್ರವರ್ತಿಸಬೇಕು. ನಮ್ಮ ಪರಿಸರದಲ್ಲಿ, ನಮ್ಮ ಶಾಲೆಯಲ್ಲಿ, ನಮ್ಮ ಸುತ್ತಮುತ್ತ ಎಲ್ಲಿ ನಮ್ಮ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸ ಮಾಡಬೇಕು. ಹಾಗೇನೆ ಆರೋಗ್ಯವನ್ನು ರಕ್ಷಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ನೀರಿಗಾಗಿ ಹಾಹಾಕಾರ ಪಡುವಂಥ ದಿನಗಳಿವು. ಮಳೆ ಭಾಳ ಕಮ್ಮಿ ಆಗಿದೆ, ನೀರಿನ ಪರಿಸ್ಥಿತಿ ಭಾಳ ಕಠಿಣವಾಗು. ಹಾಗೆಯೇ ನೀರನ್ನು ಸಂಗ್ರಹಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಹಾಗೆಯೇ ನಿಮ್ಮ ಊರಿಗೆವರಿಗೆ, ನಿಮ್ಮ ನೆರೆಯವರಿಗೆ, ನಿಮ್ಮ ಮನೆಗೆ ಈ ಸಂದೇಶವನ್ನು ನೀವು ಮುಟ್ಟಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಭಾಳಷ್ಟು ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಪೂರ್ತಿ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯ ಅಭಿವೃದ್ಧಿಗಾಗಿ ಭಾಳಷ್ಟು ಕೊಡುಗೆ ನೀಡಿದಂಥ
ಸಚಿವರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೇನೆ ನೀರಿಗಾಗಿ ನೀರಿನ ವ್ಯವಸ್ಥೆ ಮಾಡಿದಂತ ಈ ವೇದಿಕೆಗೆ ಇದನ್ನು ಬಹಳಷ್ಟು ಉತ್ತಮ ಪಡಿಸಲು ಅನುದಾನದಲ್ಲಿ ಸಹಕರಿಸಿದಂತ, ಹಾಗೇನೆ ನಮ್ಮ RMS ಬಿಲ್ಡಿಂಗ್ ಅದರ ಮೇಲ್ಚಾವಣಿಯದ್ದು ಕೊಠಡಿ ಆಗ್ತಾ ಇದೆ, ಅದಕ್ಕೆ 15 ಲಕ್ಷ ರೂಪಾಯಿಯನ್ನು ಅವರು ನೀಡಿದ್ದಾರೆ, ಈಗ ಶಿಲಾನ್ಯಾಸ ಆಗಿದೆ. ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಚಾಲನೆ ಕೊಟ್ಟಂತ ನಮ್ಮ ಕುರ್ನಾಳು ಜಿಲ್ಲಾ ಪಂಚಾಯತ್ ಸದಸ್ಯರ ಶ್ರೀಮತಿ ಮಮತಾ ಗಟ್ಟಿಯವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಜಿಲ್ಲಾ ತಾಲೂಕು ಪಂಚಾಯತ್ ಅಧ್ಯಕ್ಷರಲ್ಲಿ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದೇನೆ. ಈ ಹಳೆ ಕಟ್ಟಡದಿಂದ RMS ಕಟ್ಟಡಕ್ಕೆ ಹೋಗುವಂತ ಒಂದು ಗ್ಯಾಪ್ ಇದೆ, ಅಲ್ಲಿ ಹೋಗುವಾಗ ಆ ಕಡೆ ಹೋಗುವಾಗ ಮಳೆಗೆ ಒದ್ದೆ ಆಗ್ತಾ ಇದ್ದೇವೆ ಅಧ್ಯಾಪಕರು ಮಕ್ಕಳು, ಅದಕ್ಕೆ ಒಂದು ಮೇಲ್ಚಾವಣಿ ವಹಿಸಿಕೊಡುವಂತ ಕೆಲಸಗಳು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವರು ಒಪ್ಪಿಕೊಂಡಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕರಿಸಂತ ನಮ್ಮ ಪ್ರಶಾಂತ ಕವಚವರು, ಅವರು ಶಾಲಾ ಪದವಿ ಕಾಲೇಜಿನ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈಗ ಸ್ವಂತ ಕಟ್ಟಡ ಆಗ್ತಾ ಇದೆ, ನಮಗೆ ಖುಷಿ. ಹೈಸ್ಕೂಲಿಂದ PU ಡಿಗ್ರಿಯಿಂದ ಒಂದೇ ಒಂದು ಕ್ಯಾಂಪಸ್ ಒಳಗೆ ಒಂದು ಶಿಕ್ಷಣ ಸಂಸ್ಥೆ ನಡೆಯುತ್ತಿದೆ ಅಂತಾದರೆ ಅದು ಇಲ್ಲಿ ಮಾತ್ರ. ಹಾಗೇನೆ ಹಾಗಿರುವಾಗ ಅದರ ಘನತೆಯನ್ನು ನಾವು ಉಳಿಸಿಕೊಳ್ಳುವಂಥ ಕೆಲಸ ಮಾಡಿಕೊಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತೆ ಒಂದಿಸ್ತಾನೆ ನನ್ನ ಮಾತನ್ನು ಮುಗಿಸ್ತೇನೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಮಮತಾ ಗಟ್ಟಿಯವರು, ಉಮ್ಮರ್ ಪಜೀರ್ರವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಸಣ್ಣ ಮಕ್ಕಳಿಗಾದರೆ ಎಲ್ಲ ವಿಚಾರವನ್ನು ಹೇಳ್ಬೋದು. ಇವತ್ತು ಎಲ್ಲ ಮಕ್ಕಳು ಪ್ರಬುದ್ಧರಾಗಿದ್ದಾರೆ. ಆದ್ದರಿಂದ ಜಾಸ್ತಿ ಮಾತಾಡಿ ಏನು ತಲೆಗೆ ಹತ್ತಿಸುವಂಥ ವಿಚಾರ ಏನೂ ಇಲ್ಲ. ನಾನು ಈ ಮಕ್ಕಳಲ್ಲಿ ಕೇಳುವುದೇನೆಂದು ಹೇಳಿದರೆ, ನೀವೆಲ್ಲ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ನೀವು ನಾವೆಲ್ಲ ಒಂದೇ ಮಕ್ಕಳ ತಂದೆ ತಾಯಿಯ ಮಕ್ಕಳಾಗಿ ನಾವು ಜೀವಿಸಿದರೆ ಮಾತ್ರ ನಮಗೆಲ್ಲ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂತ ಹೇಳಿದರೆ, ಇವತ್ತು ಒಂದು ಮತೀಯ ಸಂಘರ್ಷದಿಂದ ನಮ್ಮ ಬದುಕಿನ ಗ್ಯಾಪ್ ಉಂಟಲ್ಲ, ಈ ಅಂತರ ತುಂಬ ದೂರವಾಗ್ತಾ ಹೋಗ್ತಾ ಇದೆ. ಇದೆಲ್ಲ ನಮಗೆಲ್ಲ ತುಂಬ ಬೇಜಾರಿನ ವಿಚಾರ. ಯಾಕೆ ಈ ಆಗ್ತದೆ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ಯಾರತ್ರ ಕೇಳಿದರೂ ಇದಕ್ಕೆ ಉತ್ತರ ಇಲ್ಲ. ಈಗಾಗಲೇ ಬೋಧನೆ ಮಾಡಿದಂಥ ವಿಚಾರ ಹೇಳಿದರೆ ಇನ್ನು ಶಾಲೆಗೆ ಇನ್ನು ಮತ್ತೊಬ್ಬರು ತಿದ್ದಲಿಕ್ಕೆ ಏನು ಬರಬೇಕಂತೇನಿಲ್ಲ. ಅಷ್ಟು ಪರಿಪೂರ್ಣವಾದ ಒಂದು ಬೋಧನೆಯನ್ನು ನಮ್ಮ ಪ್ರಾನ್ಸ್ಪಾಲರು ಮಾಡಿದರು. ನಮಗೂ ಕೂಡ ಇವತ್ತು ಕೆಲವೊಂದು ವಿಚಾರದಲ್ಲಿ ನಾವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ವಿದ್ಯಾರ್ಥಿಯ ದಿಸೆಯಲ್ಲಿ ನಾವು ಕೂಡ ವಿದ್ಯಾರ್ಥಿ ನಾವು ಕೂಡ ವಿದ್ಯೆಯನ್ನು ತೆಗೊಳ್ಳುವ ಹೊತ್ತಿನಲ್ಲಿ ನಾವು ಕೂಡ ಸರಿಯಾಗಿ ವಿದ್ಯೆಯನ್ನು ಕಲಿಯದೆ ವಿದ್ಯೆಯನ್ನು ಮನೆಯವರು ಕಲಿಸಿದರೂ ಕೂಡ ನಾವು ಅದಕ್ಕೆ ಒತ್ತು ಕೊಡಲಿಲ್ಲ. ಒತ್ತು ಕೊಡೋದು ಇವತ್ತು ನಮಗೆ ಸಮಾಜದಲ್ಲಿ ಸ್ವಲ್ಪ ಬದುಕಲಿಕ್ಕೆ ಕಷ್ಟ ಆಗ್ತದೆ. ಸಾರ್ವಜನಿಕ ಬದುಕನ್ನು ಮಾಡಬೇಕಾದರೂ ಕನಿಷ್ಠ ಪಕ್ಷ ಮಮತಾ ಗಟ್ಟಿಯವರಷ್ಟು ವಿದ್ಯಾರ್ಹತೆ ಬೇಕು. ಇವತ್ತು ನಮ್ಮ ಖರ್ಕೇರವರು ಕೂಡ, ಖರ್ಕೇರವರು ನೋಡಲಿಕ್ಕೆಲ್ಲ ಆ ಕಾಲದಲ್ಲಿ PU ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಅಲ್ಲಿ ಡಿಗ್ರಿ ಅಲ್ಲ ಡಿಗ್ರಿ ಮಾಡಿದ್ದಾರೆ. ಇವತ್ತು ಡಿಗ್ರಿ ಮಾಡಿದ್ರಿಂದ ಅವರಿಗೆ ಇವತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರಾದರೂ ಕೂಡ ಅವರಲ್ಲಿ ಬಹಳಷ್ಟು ಅರ್ಹತೆ ಇದೆ. ನಮ್ಮ ಉಮ್ಮರ್ ಪಜೀರವರು ಒಬ್ಬ ಡಿಗ್ರಿಯಾಗಿ ಇವತ್ತು LLB ಪದವಿಯನ್ನು ತಗೊಂಡು ಇವತ್ತು ಸಮರ್ಥ ಒಬ್ಬ ನಾಯಕರಾಗಿದ್ದಾರೆ. ಇದಕ್ಕೆಲ್ಲ ಈ ವಿದ್ಯಾರ್ಥಿ ದಿಸೆಯಲ್ಲಿ ಕಲಿಯುವಂಥ ಪರಿಪಾಠವನ್ನು ನಾವು ಕಲಿಯಬೇಕು. ಇವತ್ತು PU ಕಾಲೇಜಿನ ಮತ್ತು ಪ್ರೌಢ ವಿಭಾಗದ ಮಕ್ಕಳಿಗೆ ನಾನು ಇಷ್ಟೇ ಹೇಳೋದು, ನೀವು SLCಯಿಂದ ಡಿಗ್ರಿವರೆಗೆ ನಿಮ್ಮ 6 ವರ್ಷದ ಜೀವನವನ್ನು ಒಂದು ಒಳ್ಳೆಯ ರೀತಿಯಿಂದ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರೆ ನೀವು ಮುಂದಿನ ದಿನದಲ್ಲಿ ನೀವು ಒಬ್ಬ ಸಮರ್ಥ ನಾಯಕರಾಗ್ತೀರಿ. ನಿಮ್ಮ ಜೀವನವನ್ನು ರೂಪಿಸುವಷ್ಟು ನಿಮಗೆ ಶಕ್ತಿ ಆಗ್ತದೆ. ಇಲ್ಲದಿದ್ದರೆ ಇಂದಿನ ದಿನ ನೀವೆಲ್ಲ, ನಾನು ಯಾರನ್ನ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ಮಕ್ಕಳಲ್ಲಿ 5 ಸೆನ್ಸು 10 ಸೆನ್ಸು 15 ಸೆನ್ಸು ಹೆಚ್ಚು ಭೂಮಿ ಇರುವವರು ಬಹಳಷ್ಟು ಜನ ಕಡಿಮೆ. ಅದರಲ್ಲಿ ಸರ್ಕಾರಿ ಕಾಲೇಜಿಗೆ ಬರುವಂಥ ಪೋಷಕರಲ್ಲಿ ಹೆಚ್ಚಿನ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ. ಆದ್ದರಿಂದ ನೀವು ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿ ತೋರಿಸಬೇಕು. ಕನಿಷ್ಠ ಪಕ್ಷ ನೀವು ಒಬ್ಬ ವಿದ್ಯಾವಂತರಾದರೆ ಈ ಸಮಾಜದಲ್ಲಿ ಇಷ್ಟೆಲ್ಲ ಬೇಡವಾದ ಪಿಡುಗಿಗೆ ನಿಮಗೆಲ್ಲ ಉತ್ತರ ಕೊಡುವಷ್ಟು ಶಕ್ತಿ ಆಗ್ತದೆ.
ಯುಕ್ತಿ ಆಗ್ತದೆ. ಇದ್ರೆ ಆದ್ರಿಂದ ನೀವು ನಿಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ಕೆಲವೊಂದು ಮತೀಯ ಸಂಘರ್ಷಗಳು ಬಾಹ್ಯವಾಗಿ ನಿಮಗೆ ಕೆಲವೊಂದು ವಿಚಾರವನ್ನು ನಿಮಗೆ ಬೋಧನೆ ಮಾಡ್ತಾರೆ. ದಯವಿಟ್ಟು ನಮ್ಮ ಯುವಕರಲ್ಲಿ ನನ್ನೊಂದು ಕಿವಿ ಮಾತು, ನೀವು ಯಾರಿಗೂ ಬಾಹ್ಯವಾಗಿ ಕೊಡುವಂತ ನೀವು ಕಿವಿ ಮಾತಿಗೆ ನೀವು ಕಿವಿ ಕೊಡಬೇಡಿ. ನಿಮ್ಮ ತಂದೆಗೆ ನೀವೇ ಮಗರು, ನಿಮ್ಮ ತಂದೆಗೆ ನೀವೇ ಮಕ್ಕಳು ಮಗಳು. ಬೇರೆಯವರು ನಾವೆಲ್ಲ ಎಷ್ಟೆಷ್ಟು ಹೇಳಿಕೊಡ್ಬೋದು, ಅದು ನಿಮ್ಮ ಜೀವನಕ್ಕೆ ಸಾರ್ಥಕತೆಗೆ ಬರುವುದಿಲ್ಲ. ನಿಮ್ಮ ಜೀವನಕ್ಕೆ ಬರುದು, ಸಾರ್ಥಕತೆಗೆ ಬರುದು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆ ಕಲಿತರೆ ಮಾತ್ರ. ನೀವು ಮುಂದೊಂದಿನ ಭವಿಷ್ಯದ ನಿಮ್ಮ ಭವಿಷ್ಯ ರೂಪಿಸುವಂತ ಒಬ್ಬ ಯುವಕರಾಗ್ತೀರಿ, ಯುವತಿಯರಾಗ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲ ಶುಭವನ್ನು ಆಶಿಸ್ತಾ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗಲಿ. ನೀವೊಬ್ಬ ಪರಿಪೂರ್ಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿ ನಿಮ್ಮ ಈ ಶಾಲೆಗೆ ಕೀರ್ತಿ ಬರುವಂಥ ವಿಚಾರವನ್ನು ಮಾಡುತ್ತಾ ಈ ಶಾಲೆಗೆ ಬೋಧಕರು, ನಾನು ಕಂಡಂತೆ ಯಾವುದೇ ಕಾಲೇಜಿನಲ್ಲಿ ಕೂಡ ಇಲ್ಲ, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟೆಷ್ಟು ಕಾಲೇಜಲ್ಲಿ ಎಷ್ಟೆಷ್ಟು ಕಲಿತವರು ಇದ್ದರೂ ಕೂಡ ಇಂದು ನಿಮ್ಮ ತಂದೆ ತಾಯಿಗೆ ಸಮಾನರಾದಂಥ ಶಿಕ್ಷಕರಿದ್ದಾರೆ, ಶಿಕ್ಷಕಿಯರಿದ್ದಾರೆ, ನಿಮ್ಮ ತಂದೆ ತಾಯಿಗೆ ಸಮಾನರಾದಂಥ ಶಿಕ್ಷಕಿಯರಿದ್ದಾರೆ. ಅವರನ್ನು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಎಲ್ಲ ವಿನಯತೆಯಿಂದ ಇರುವಂಥ ಟೀಚರ್ಸ್ನವರು, ಒಳ್ಳೆಯ ಲೆಕ್ಚರ್ಸ್ನವರಿದ್ದಾರೆ, ನಿಮಗೆಲ್ಲ ಶುಭವಾಗಲಿ. ನೀವು ಅವರ ಅಡಿಯಲ್ಲಿ ಅವರು ಕೊಡುವಂಥ ಬೋಧನೆಯನ್ನು ನೀವು ನಿಮಗೆ ಬೇಕಾದಷ್ಟು ತಿಳ್ಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ಒಂದು ಮನೆಯಲ್ಲಿ ಎಲ್ಲ ಮೆಂಬರ್ಸ್, ಎಲ್ಲ ಒಂದು ಕುಟುಂಬದ ಸದಸ್ಯರು ಹೇಗೆ ಒಟ್ಟಾಗಿರುತ್ತೆ, ಅದೇ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲ ಮತದವರು ಜಾತಿ ಮತ ಭೇದ ಎಲ್ಲವನ್ನು ಮರೆತು ನಾವೆಲ್ಲ ಒಂದು ಎನ್ನುವಂಥ ರೀತಿಯ ಒಂದು ರಾಷ್ಟ್ರೀಯ ಭಾವೈಕ್ಯತೆ ನಮ್ಮಲ್ಲಿ ಇರಬೇಕು. ಅಂಥ ಮೂಲಗುಣವನ್ನು ನಾವು ಮೈಗೂಡಿಸಿದರೆ ಮಾತ್ರ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಮುಂದಿನ ಜನಾಂಗ ಮಾಡಬಹುದು ಎನ್ನುವ ಕಿವಿ ಮಾತನ್ನು ಹೇಳಿದ್ದಾರೆ. ಮತ್ತು ವಿದ್ಯೆ ಕಲಿಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಜ್ಞಾನಕ್ಕಿಂತ ದೊಡ್ಡದಾದ ಆಸ್ತಿ ಯಾವುದೂ ಇಲ್ಲ ಅಂತ ಹೇಳುವುದನ್ನು ನಮ್ಮ ಶ್ರೀಯುತ ಪ್ರಶಾಂತ್ ಕಾಜೆಯವರು ಪ್ರಥಮ ದರ್ಜೆ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುರ್ನಾಡು ಇದರ ಕಾರ್ಯಾಧ್ಯಕ್ಷರು ನಮಗೆ ಶುಭಾಂಶನ ಹೇಳಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಇನ್ನು ಭಾಳ ಮುಖ್ಯವಾಗಿ ಮಾನ್ಯ ಸಚಿವರು ಬರಬೇಕಿತ್ತು, ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ನಮ್ಮ ಖರ್ಗೆ ಅವರು ಹೇಳಿದ ಹಾಗೆ ಅವರು ಅದು ಎಡೆಬಿಡದ ಕಾರ್ಯಕ್ರಮ ಇರೋದ್ರಿಂದ ಮಂಗಳೂರಿನಲ್ಲಿ ಅವ್ರಿಗೆ ಬರಲಿಕ್ಕೆ ಸಹ ಕಷ್ಟ ಆಗ್ತದೆ. ಆದರೆ ಇವತ್ತು ಈ ಒಂದು ಸಂಸ್ಥೆಯನ್ನು ನಡೆಸುವಲ್ಲಿ ಮತ್ತು ಇದಕ್ಕೆ ಬೇಕಾದಂಥ ಅನೇಕ ಇನ್ನೂ ಕೂಡ ಸವಲತ್ತುಗಳಾಗಲಿಕ್ಕಿದೆ ನಮಗೆ, ಆದರೂ ಕೂಡ ಹೆಚ್ಚಿನ ಸವಲತ್ತನ್ನು ಕೊಟ್ಟು ಈ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಮಾನ್ಯ ಯುಟಿ ಖಾದರ್ ಅವರು, ವಸತಿ ನಗರಾಭಿವೃದ್ಧಿ ಸಚಿವರು, ಕರ್ನಾಟಕ ಗಣ ಸರ್ಕಾರ, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಇವತ್ತು ಮಂಗಳೂರಲ್ಲಿ ಇದ್ದಾರೆ. ಆದರೆ ಸ್ವಲ್ಪ ಬರಲಿಕ್ಕೆ ಅವರಿಗೆ ಕಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಅವರ ಅಭಿಮಾನ, ಅವರ ಪ್ರೋತ್ಸಾಹ ಮತ್ತು ಅವರ ಬೆಂಬಲ ಮತ್ತು ಅವರ ಪ್ರೀತಿ ಭಾಳ ಮುಖ್ಯವಾಗಿ ನನಗೆ ಕಾಣುತ್ತದೆ. ನಾನು ಬಂದ ನಂತರ 2004 ನಾನು ಬರ್ತಾ ಇದ್ದೇನೆ ಮತ್ತು ಅವರು MLA ಆದ ನಂತರ ನಾವು ಈ ಕಾರ್ಯಕ್ರಮದಲ್ಲಿ ಯಾವಾಗಲೂ ಇರ್ತೇವೆ. ಅವರು ಇವತ್ತು ಮಾತ್ರ ಅವರಿಗೆ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ, ಅನಿವಾರ್ಯ ಕಾರಣಗಳಿಂದ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಮೊತ್ತ ಮೊದಲಾಗಿ ಅವರಿಗೆ ನಾನು ಒಂದು ಧನ್ಯವಾದ ಮತ್ತು ಅವರನ್ನು ನೆನಪಿಸ್ತಾ ಇವತ್ತು ಅಧ್ಯಕ್ಷ ನುಡಿಯನ್ನು ಶ್ರೀಯುತ ಚಂದ್ರಾಸ್ ಖರ್ಗೆರವರು ಈಗಾಗಲೇ ನಮ್ಮ ಪ್ರಶಾಂತ್ ಕಾಜೆಯವರು ಹೇಳಿದ ಹಾಗೆ ಅವರು ಉತ್ತಮ ನಾಯಕರು, ವಾಗ್ಮಿ, ಆಮೇಲೆ ಸರಳ ವ್ಯಕ್ತಿ, ತಾಲೂಕು ಪಂಚಾಯತ್ ಅಧ್ಯಕ್ಷರು ನಮ್ಮ ಅದೇ ರೀತಿಯಲ್ಲಿ ನಡೆನುಡಿಯ ವ್ಯಕ್ತಿಯಾಗಿದ್ದಾರೆ, ಸರಳ ಸಜ್ಜನ. ಇರಾ ಗ್ರಾಮದ ಅಧ್ಯಕ್ಷರಾಗಿ ಸ್ವಚ್ಛ ಕಾರ್ಯಕ್ರಮದಲ್ಲಿ ರಾಷ್ಟ್ರದಾದ್ಯಂತ ದೇಶದಾದ್ಯಂತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದರ ಒಂದು ಪತಾಕೆಯನ್ನು ಹಾರಿಸಿದಂಥ ಶ್ರೀಯುತ ಚಂದ್ರಾಸ್ ಖರ್ಗೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡುವುದು ನನಗೆ ಹೇಳುತ್ತಿದ್ದೆ. ಭಾಳಷ್ಟು ವಿಚಾರಗಳನ್ನು ಈಗಾಗಲೇ ಮಮತಾ ಗಟ್ಟಿ ಅವರು, ಉಮರ್ ಪಜೀರ್ ಅವರು, ಅದೇ ರೀತಿ ಪ್ರಶಾಂತ್ ಕಾಜ್ ಅವರು ಹೇಳಿದ್ದಾರೆ. ಅದನ್ನೇ ನಾನು ಚರ್ವತಿ ಚರಣ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನು ಅಂತ ಹೇಳಿದರೆ, ಈಗಾಗಲೇ ನಿಮಗೆ ಪ್ರಾನ್ಸ್ಪಾಲರು ಒಂದು ಬೋಧನೆಯನ್ನು, ಪ್ರತಿಜ್ಞೆಯನ್ನು ಬೋಧಿಸಿದ್ದಾರೆ. ಆ ಪ್ರತಿಜ್ಞೆ ಏನು ನೀವು ಓದಿದ್ದೀರಾ, ಅದನ್ನು ನಿಮ್ಮ ಜೀವನದ ಉದ್ದಕ್ಕೂ ಅಳವಡಿಸ್ಕೊಂಡು ಹೋಗತಕ್ಕಂಥ ಆ ಜವಾಬ್ದಾರಿ ಅದು ನಿಮ್ಮದಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿ ಸಂಘ ಇರ್ಬೋದು ಅಥವಾ ಕ್ಲಾಸ್ ಲೀಡರ್ ಇರ್ಬೋದು, ನಿಮ್ಗೆಲ್ಲರೂ ಕೂಡ ಒಂದು ರೀತಿಯ ಜವಾಬ್ದಾರಿ ಇದೆ. ನಿಮಗೆ ನಮಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಿಮಗೆ ಕೂಡ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ನಾವು ಎಲ್ಲ ರಂಗಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು
ಈ ಶಾಲೆಯಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ಅಥವಾ ಪಿ ಯು ವಿಭಾಗದಲ್ಲಿ ಅತ್ಯುತ್ತಮ ನಮ್ಮ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಬಹಳ ಶಿಸ್ತಿನಿಂದ ನಿಮಗೆ ನೀವು ದಿನನಿತ್ಯ ನೋಡುವ ಹಾಗೆ ಅವರು ಯಾವ ಶಿಸ್ತಿನಿಂದ ನಿಮಗೆ ಪಾಠ ಕಲಿಸ್ತಾ ಇದ್ದಾರೆ, ಅವರ ಜೀವನದಲ್ಲಿ ಯಾವ ರೀತಿ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೀವು ದಿನನಿತ್ಯ ಕಣ್ಣಾರೆ ಕಾಣ್ತಾ ಇದ್ದೀರಿ. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು, ಏನು ಅಧ್ಯಾಪಕರುಗಳಲ್ಲಿ ಇರತಕ್ಕಂಥ ಶಿಸ್ತು ಏನಿದೆ, ನೀವು ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ಆ ಶಿಸ್ತನ್ನು ಮೈಗೂಡಿಸಿಕೊಂಡು ಮುಂದೆ ನಡೆದಾಗ ನೀವು ಕೂಡ ಜೀವನದಲ್ಲಿ ಒಬ್ಬ ಬಲಿಷ್ಠ ವ್ಯಕ್ತಿಯಾಗಿ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನೀವು ಮುಂದೆ ಬರಬೇಕು ಅಂತಾದರೆ ನಿಮಗೆ ಮುಖ್ಯವಾಗಿ ನಿಮ್ಮಲ್ಲಿ ಶಿಸ್ತನ್ನು ನೀವು ಅಳವಡಿಸಿಕೊಳ್ಬೇಕು. ಯಾವತ್ತೂ ಕೂಡ ನಾನು ಒಳ್ಳೆಯವನಾಗಬೇಕು, ನಾನೇನಾದರೂ ಒಬ್ಬ ಒಳ್ಳೆ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಸಮಾಜದಲ್ಲಿ ಯೋಗ್ಯವಂತನಾಗಿ ನನ್ನ ಪೋಷಕರಿಗೆ ನನ್ನ ಊರಿಗೆ ಹೆಸರು ತರತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ನೀವು ಹೆಜ್ಜೆ ಇಟ್ಟಾಗ ಖಂಡಿತವಾಗಿ ಕೂಡ ಅದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನೀವು ಪಾಸಾಗಬೇಕು ಅಂತೇಳಿ ದೇವರಲ್ಲಿ ಬೇಡಿಕೊಂಡಾಗ ಪಾಸ್ ಆಗುವುದಿಲ್ಲ. ನೀವು ಪಾಸ್ ಆಗಬೇಕು ಅಂತಾದರೆ ಏನು ಶಿಕ್ಷಕರು ನಿಮಗೆ ತಿಳಿಸಿದಂಥ ಶಿಕ್ಷಣ ಏನಿದೆ ಅದನ್ನು ಪ್ರವಚನ ಮಾಡುವುದರ ಮೂಲಕ ಅದನ್ನು ಸರಿಯಾದ ನೀವು ಜ್ಞಾನವನ್ನು ವಿಕಸನ ಮಾಡುವುದರ ಮೂಲಕ ಅದನ್ನು ನೀವು ಮುಂದುವರಿಸಿದಾಗ ಮಾತ್ರ ನೀವು ಖಂಡಿತವಾಗಿ ಒಳ್ಳೆಯ ಮೆರಿಟ್ನಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ನೀವು ನೋಡ್ತಾ ಇದ್ದೀವಿ ಸಮಾಜದ ಇವತ್ತು ಶಿಕ್ಷಣಕ್ಕೆ ಸರ್ಕಾರ ಕೂಡ ಬಹಳಷ್ಟು ಒತ್ತನ್ನು ಕೊಡ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಶಿಕ್ಷಣ ಇರಬೇಕು, ಪ್ರತಿಯೊಬ್ಬನು ಕೂಡ ವಿದ್ಯಾವಂತನಾಗಬೇಕು, ಪ್ರತಿಯೊಬ್ಬನು ಕೂಡ ಬುದ್ಧಿವಂತನಾಗಬೇಕು. ಆ ಜಾತಿ ಈ ಜಾತಿ ಅಂತಿಲ್ಲ, ಯಾರು ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗತಕ್ಕಂಥ ಎಲ್ಲ ಸವಲತ್ತುಗಳನ್ನು ನೀವು ನೋಡ್ತಾ ಇದ್ದೀರಿ. ಅದು ವಸ್ತು ನಿಮಗೆ ಸಮವಸ್ತ್ರ ಕೊಡುವುದಿರ್ಬೋದು, ಅಥವಾ ಮಧ್ಯಾಹ್ನದ ಊಟ ಕೊಡುವುದಿರ್ಬೋದು, ಅಥವಾ ಶೂ ಕೊಡುವುದಿರ್ಬೋದು, ಬೇರೆ ಬೇರೆ ನೀವು ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೆ ಕೂಡ ಏನು ನಿಮಗೆ ಒಂದು ವೇಳೆ ಹಾಸ್ಟೆಲ್ ನಿಮಗೆ ಊರಿಂದ ದೂರ ಊರಲ್ಲಿ ಕಳಿಬೇಕಾದ್ರೆ ಮಂಗಳೂರು ಅಥವಾ ಬೇರೆ ಕಡೆಯಲ್ಲಿ ಕಳಿಬೇಕು ಅಂತಾದರೆ ನಿಮಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಮಾತ್ರ ಅಲ್ಲ, ಹಾಸ್ಟೆಲಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಕೂಡ ಸರ್ಕಾರ ಮಾಡ್ತಾ ಇದೆ. ಒಂದೇಳು ಹಾಸ್ಟೆಲಲ್ಲಿ ನಿಮಗೆ ಅವಕಾಶ ನಿಮಗೆ ಸೀಟ್ ಸಿಗದೇ ಇದ್ದರೂ ಕೂಡ ತಿಂಗಳಿಗೆ ನಿಮಗೆ 1,500 ರೂಪಾಯಿ ನಿಮಗೆ ಹಣ ಕೊಡುವಂಥ ಕಾರ್ಯಕ್ರಮ ಕೂಡ ಇದೆ. ಇದೆಲ್ಲ ಉದ್ದೇಶ ನಮ್ಮ ಭಾರತದ ಪ್ರತಿಯೊಬ್ಬ ವಿದ್ಯಾವಂತ ಕೂಡ ವಿದ್ಯಾರ್ಥಿ ಕೂಡ ಬುದ್ಧಿವಂತನಾಗಿ ಒಬ್ಬ ವಿದ್ಯಾವಂತನಾಗಿ ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಯಾಗಿ ಬರಬೇಕು ಅಂತಕ್ಕಂಥ ಆ ಸದುದ್ದೇಶ ಸರ್ಕಾರದ್ದು. ಅದು ಆ ಉದ್ದೇಶ ಪರಿಪೂರ್ಣವಾಗಬೇಕು ಅಂತಾದರೆ ನಮ್ಮಲ್ಲಿ ಕೂಡ ಒಂದು ರೀತಿಯ ಛಲ ಬೇಕು, ನಮ್ಮಲ್ಲಿ ಒಂದು ರೀತಿಯ ಪರಿಶ್ರಮ ಬೇಕು, ನಮ್ಮಲ್ಲಿ ಒಂದು ರೀತಿಯ ಗುರಿ ಇರಬೇಕು. ನಾನು ಇಂಥದ್ದಾಗಬೇಕು, ನಾಳೆ ನಾನೊಬ್ಬ ನಮ್ಮ ಹೆತ್ತವರಿಗೆ ನಾನೊಬ್ಬ ಸಹಾಯಕನಾಗಿ ಮುಂದೆ ಬದುಕಬೇಕು. ನಮ್ಮ ಹೆತ್ತವರನ್ನು ನಮ್ಮನ್ನು ಬಹಳ ಕಷ್ಟದಿಂದ ಶಾಲೆಗೆ ಕಳಿಸ್ತಾರೆ, ಆದರೆ ಅವರು ಅಂತ ಕಷ್ಟ ನಾವು ಪಡಬಾರ್ದು, ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಪಡಬಾರ್ದು. ಅವರೊಬ್ಬರು ಒಳ್ಳೆಯ ಯೋಗ್ಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಆರ್ಥಿಕವಾಗಿ ಬಲಿಷ್ಠರಾಗಿ ಯೋಗ್ಯ ವ್ಯಕ್ತಿಯಾಗಿ ಬದುಕತಕ್ಕಂಥ ವಾತಾವರಣದ ಅಡಿಯಲ್ಲಿ ಬಾಳಬೇಕಂತಕ್ಕಂಥ ಆ ಒಂದು ಆಶಾಭಾವನೆ ನಮ್ಮಲ್ಲಿ ಕಂಡುಕೊಂಡಾಗ ಮಾತ್ರ ನಾವು ಕೂಡ ಯೋಗ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಮಣಿಪುರ ಶಾಲೆ ಅಂತ ಹೇಳಿದರೆ ಬಹಳ ಇತಿಹಾಸ ಇರ್ತಕ್ಕಂಥ ಶಾಲೆ, ಸುಮಾರು 60 ವರ್ಷಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕಲಿತು ಹೋದಂಥ ಶಾಲೆ, ಬಹಳಷ್ಟು ವಿದ್ಯಾವಂತರು ಇಂಜಿನಿಯರ್ಗಳು ಡಾಕ್ಟರ್ಗಳು ವಕೀಲರಾದಂಥ ಈ ಒಂದು ಶಾಲೆ ಖಾಲಿ ಇರ್ತಂಥ ಶಾಲೆಯಲ್ಲಿ ಕಲಿತಂಥ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಾರೆ. ಇವತ್ತು ನಾವು ಆಲೋಚನೆ ಮಾಡಬೇಕು, ಇತಿಹಾಸವನ್ನು ನಾವು ಯಾವತ್ತೂ ಮರೆಯಬಾರದು. ನಾವು ಏನು ಇತಿಹಾಸ, ಈ ಶಾಲೆಗೆ ದಾನ ಕೊಟ್ಟವರು ಅವರನ್ನು ನೆನಪಿಸ್ತಕ್ಕಂಥ ಕಾರ್ಯಕ್ರಮ, ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಅಧ್ಯಾಪಕರು ಅವರಿಗೆ ಗೌರವಿಸ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಹೆತ್ತವರು ನಮ್ಮನ್ನು ಬಹಳ ಕಷ್ಟದಿಂದ ಶಿಕ್ಷಣಕ್ಕೆ ಕಳಿಸ್ತಾರೆ ಅವರಿಗೆ ಗೌರವ ಕೊಡ್ತಕ್ಕಂಥ ಶಿಕ್ಷಣ, ಅದರಿಂದ ನಾವು ಕಲಿತು ಒಳ್ಳೆಯವರಾಗಿದ್ದಾಗ ಮಾತ್ರ ನಮಗೆಲ್ಲರೂ ಕೂಡ ಒಂದು ರೀತಿಯ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ, ನೀವು ಯಾವತ್ತು ಈ ಶಿಸ್ತಿನಿಂದಿರಿ, ಬೇರೆ ಯಾವ ಹೊರಗಿನ ತಲೆಬಿಸಿ ಮಾಡಿಕೊಳ್ಬೇಡಿ, ನಿಮ್ಮ ಇವತ್ತಿನ ಜವಾಬ್ದಾರಿ. ನೀವು ಶಾಲೆಗೆ ಬರ್ತೀರಾ, ನೀವು ವಿದ್ಯಾಭ್ಯಾಸಕ್ಕೆ ಮಾತ್ರ ನೀವು ಗಮನ ಕೊಡಿ, ಬೇರೆ ಸಮಾಜದಲ್ಲಿ ಸಮಾಜ ಘಾತಕ ಶಕ್ತಿಗಳ ವಿರುದ್ಧ ನೀವು ನೇರವಾಗಿ ಮಾತನಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬೆಳೆದು ಬಂದಾಗ ನಾವು ಒಳ್ಳೆಯ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಸಮಾಜ ಕಾಣಬೇಕು ಅಂತಾದರೆ ನಾವೆಲ್ಲರೂ ಕೂಡ ಒಳ್ಳೆಯವರಾಗಿ ನಡೆಕೊಂಡಾಗ ಮಾತ್ರ ಒಳ್ಳೆಯ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಬೇರೆ ಬೇರೆ ಪಿಡುಗುಗಳನ್ನು ನೀವು ನೋಡ್ತಾ ಇದ್ದೀರಿ, ಆ ಪಿಡುಗುಗಳಿಗೆ ನೀವು ಯಾವತ್ತೂ ಕೂಡ ನಮ್ಮ ಮಣಿಪುರ ಶಾಲೆಯ ಅದು ಪಿ ಯು ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಇರ್ಬೋದು, ಯಾವತ್ತು ಒಂದು ಮಕ್ಕಳು ಕೂಡ ಆ ಪಿಡುಗಿನ ಯಾವ ಏನು ನಮಗೆ ಬೇಡಂತಹ ವಿಷಯಗಳಿವೆ ಆ ವಿಷಯಕ್ಕೆ ತಲೆ ಹಾಕಬೇಡಿ. ನಿಮ್ಮ ಗುರಿ ಒಂದಾಗಿರಲಿ, ನಾನೊಬ್ಬ ವಿದ್ಯಾವಂತ ಯೋಗ್ಯ ವಿದ್ಯಾವಂತನಾಗಬೇಕು, ನಾನೊಬ್ಬ ಇಂಜಿನಿಯರ್ ಆಗಬೇಕು, ನಾನೊಬ್ಬ ಡಾಕ್ಟರ್ ಆಗಬೇಕು, ಅಥವಾ ನಾನು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ಆ ಸದುದ್ದೇಶವನ್ನು ಇಟ್ಕೊಂಡು ನೀವು ಒಂದು ಕಠಿಣ ಪರಿಶ್ರಮದ ಮುನ್ನಡೆ ಇಟ್ಟಾಗ ಖಂಡಿತವಾಗಿ ಕೂಡ ನೀವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಿಮಗೆ ಬೋಧನೆ ಮಾಡಿದ್ದಾರೆ ಆ ಬೋಧನೆಯನ್ನು ಗಮನದಲ್ಲಿ ಇಟ್ಟುಕೊಂಡು ದಿನನಿತ್ಯ ಶಿಸ್ತು
ಶಿಸ್ತನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಈ ಒಂದು ಸಮಾಜದಲ್ಲಿ ಬದುಕತಕ್ಕಂಥ ವಾತಾವರಣ ಆಗಲಿ, ಏನು ಸಮಾಜದಲ್ಲಿ ಕೆಟ್ಟ ವಿಷಯಗಳು ಬಂದಾಗ ಆ ಕೆಟ್ಟ ವಿಷಯದ ಬಗ್ಗೆ ನಾವು ಎಚ್ಚರ ವಹಿಸ್ತಕ್ಕಂಥ ಜಾಗೃತಿ ನಮ್ಮಲ್ಲಿ ಮೂಡಿ ಬರಲಿ ಅಂತಕ್ಕಂಥ ವಿಷಯನ ಹೇಳ್ತಾ ಈ ಒಂದು ಸಂಘ ಈ ಒಂದು ಏನು ಇವತ್ತು ಸಂಘ ಉದ್ಘಾಟನೆ ಆಗಿದೆ. ನೀವು ಮುಂದಿನ ವರ್ಷದವರೆಗೆ ಈ ಶಾಲೆಯಲ್ಲಿ ಒಳ್ಳೆಯ ಶಿಸ್ತನ್ನು ಅಳವಡಿಸುವುದರ ಮೂಲಕ ನೀವು ಕೂಡ ಯಾರು ವಿದ್ಯಾರ್ಥಿಗಳ ಜೊತೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ನೀವೇ ಅಧ್ಯಾಪಕರಲ್ಲಿ ಮಾತಾಡಿ ಆ ಸಮಸ್ಯೆಗೆ ಪರಿಹಾರ ಹುಡುಕತಕ್ಕಂಥ ಕೆಲಸವನ್ನು ಮಾಡುವುದರ ಮೂಲಕ ಏನು ಪದವಿ ಪೂರ್ವ ಕಾಲೇಜು ಉಡುಪಿ ಇದೆ, ಇಲ್ಲೇ ಎಲ್ಲ ಮಕ್ಕಳು ಕೂಡ ಒಳ್ಳೆಯವರು ಅಂತಕ್ಕಂಥ ಹೆಸರನ್ನು ಗಳಿಸುವುದರಲ್ಲಿ ನೀವೆಲ್ಲರೂ ಕೂಡ ಆ ಒಂದು ಮುನ್ನಡೆಯನ್ನು ಇಡಿ ಅಂತಕ್ಕಂಥ ಶುಭಾಶಯದ ಮಾತನ್ನು ಹೇಳುತ್ತಾ ಕಾರ್ಯಕ್ರಮಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ. ಒಬ್ಬ ಕವಿ ಹೇಳಿದ್ದಾನೆ, ಹುಚ್ಚುಗೋಡಿ ಮನಸ್ಸು 16 ವಯಸ್ಸು ಅಂದರೆ ಕೆಟ್ಟದು ಬೇಗ ನಮಗೆ ಆಕರ್ಷಿಸ್ತದೆ, ಒಳ್ಳೆಯದು ಸ್ವಲ್ಪ ಕಷ್ಟ ಆಗ್ತದೆ ಆ ಪ್ರಾಯದಲ್ಲಿ. ಹಾಗಾಗಿ ತಮ್ಮ ಮನಸ್ಸನ್ನು ನಿಯಂತ್ರಣದಿಟ್ಟುಕೊಂಡು ಚಾರಿತ್ರ ನಿರ್ಮಾಣ ಮಾಡುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು, ಉತ್ತಮ ನಾಯಕರಾಗಬೇಕು. ಮತ್ತು ಈ ಸಂಸ್ಥೆ ಒಂದು ದೊಡ್ಡ ಇತಿಹಾಸವನ್ನು ಹೊಂದಿದಂಥ 60 ವರ್ಷಗಳ ಒಂದು ದೀರ್ಘ ಇತಿಹಾಸವನ್ನು ಹೊಂದಿದ ಸಂಸ್ಥೆ, ಇದರ ವಿದ್ಯಾರ್ಥಿಗಳು ಮಾದರಿಯಾಗಿ ತಮ್ಮ ಈ ಸಂಸ್ಥೆಯ ಕೀರ್ತಿಯನ್ನು ತರಬೇಕು ಎನ್ನುವ ಮಾತನ್ನು ಹೇಳಿದ್ದಾರೆ. ಸರ್ ಅವರಿಗೆ ನಮ್ಮ ತುಂಬರುದ ಧನ್ಯವಾದ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೆಲವರನ್ನಾಗಿ ನೆನಪಿಸ್ತಿದ್ದೇನೆ. ನಮ್ಮ ಕಾಲೇಜು ವಿಭಾಗದಲ್ಲಿ ವಿದ್ಯಾಸಂಘದ ಒಂದು ನೇತೃತ್ವ ಮತ್ತು ಅದಕ್ಕೆ ಬೇಕಾದ ಸಲಹೆ ಕೊಡಿದವರು ಶ್ರೀಮತಿ ಶರಣ್ಯ ಡಿ ರೈ ಅವರು, ಪ್ರೇಯರ್ ಮತ್ತು ಇತರ ಕೆಲಸಗಳನ್ನು ಮಾಡಿದವರು ಡಾಕ್ಟರ್ ಲತಾಜಿ ಅವರು, ಅವರಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ ರೇಷ್ಮಾ ಶೆಟ್ಟಿ ಮಮತಾ ಇವರು ಕೂಡ ಇದು ಒಂದು ತುಂಬರುದಯದ ಒಂದು ಅವರಿಗೆ ನೇತೃತ್ವವನ್ನು ಕೊಟ್ಟಿದ್ದಾರೆ. ವಿದ್ಯಾಸಂಘದ ಪ್ರತಿಜ್ಞಾವೇದ ಬೋಧನೆಯನ್ನು ಮಾಡೋದರಲ್ಲಿ ಕೂಡ ಅವರ ಒಂದು ನೇತೃತ್ವ ಇದೆ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಉಪನ್ಯಾಸ ಬಂಧುಗಳು ಇದರಲ್ಲಿ ಮತ್ತು ಹೈಸ್ಕೂಲ್ನ ಈ ಒಂದು ಶಿಸ್ತುಬದ್ಧವಾಗಿ ಕೂಡುವಲ್ಲಿ ಅವರ ಪಾತ್ರ ಭಾಳ ಮುಖ್ಯವಾಗಿ ಅಂತ ಹೇಳ್ತೇನೆ. ಇನ್ನು ಒಂದೇ ಒಂದು ಕೊನೆಯ ಕಾರ್ಯಕ್ರಮ, ಧನ್ಯವಾದ. ಇದನ್ನು ಹೈಸ್ಕೂಲ್ ವಿಭಾಗದ ಶ್ರೀಮತಿ ಪ್ರೇಮ ಪ್ರಭಾವ ವೇದಿಕೆಯನ್ನು ಅಲಂಕರಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಮತಾ ಗಟ್ಟಿ ಇವರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಗೂ ಪದವಿ ಪೂರ್ವ ಕಾಲೇಜು ವಿಭಾಗದ ಕಾರ್ಯಾಧ್ಯಕ್ಷರು ಆದಂತಹ ಚಂದ್ರಹಾಸ ಕರ್ಕೇರ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಪದವಿ ಕಾಲೇಜಿನ ಕಾರ್ಯಾಧ್ಯಕ್ಷರು ಆದಂತಹ ಶ್ರೀಯುತ ಪ್ರಶಾಂತ್ ಕಾಜವ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಪದವಿ ಪ್ರೌಢ ವಿಭಾಗದ SDMC ಕಾರ್ಯಾಧ್ಯಕ್ಷರು ಆದಂತಹ ಶ್ರೀಯುತ ಉಮರ್ ಪಜೀರ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. PUC ವಿಭಾಗದ ಪ್ರಾಂಶುಪಾಲರು, ಡಿಗ್ರಿ ವಿಭಾಗದ ಪ್ರಾಂಶುಪಾಲರು, ಉಪನ್ಯಾಸಕ ವೃಂದದವರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ಹೈಸ್ಕೂಲು ವಿಭಾಗದ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಂಸ್ಥೆಯ ಎಲ್ಲ ಕಾಲೇಜು ವಿಭಾಗದ ಹಾಗೂ ಪ್ರೌಢ ವಿಭಾಗದ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಮಾತ್ರವಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಹಕಾರ ನೀಡಿದಂತಹ ಮಾಧ್ಯಮ ಮಿತ್ರರಿಗೂ ತುಂಬು ಹೃದಯದ ಧನ್ಯವಾದಗಳು. ಜನಗಣಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ ಗಾಹೇ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ.